ಹಾಯ್ ಹೆಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತೇನಂದರೆ, ನಾವಿವಾಗ ಪಪ್ಪ ಚಿಕ್ಕಮ್ಮ ಮನೆಗೆ ಬಂದಿದ್ರು, ಅವರನ್ನು ಬಸ್ ಸ್ಟ್ಯಾಂಡ್ಗೆ ಬಿಡ್ತಾ ಇದ್ದೀವಿ. ಆದ್ವಿಕಂತೂ ಫುಲ್ಲು ಖುಷಿ ಆಯಿತಾ, ಅವನಿಗೆ ಅಜ್ಜನ ನೋಡಿ ಫುಲ್ ಕಾರಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ನಾನಿವತ್ತು ಹೊರಗಡೆ ಹೋಗ್ತಾ ಇರೋದಕ್ಕೆ ಎರಡು ರೀಸನ್ ಇದೆ. ಏನಂದರೆ, ಫಸ್ಟ್ ನಾನು 1 ಗ್ರಾಮ್ ಗೋಲ್ಡ್ ಜುವೆಲ್ರಿ ಶಾಪ್ ಓಪನ್ ಆಗಿದೆ, ನೋಡಬೇಕಂತ ಇದ್ದೀನಿ. ಸೊ ಅದಾದ ನಂತರ ನಮ್ಮ ಆದ್ವಿಕ್ಗೆ ಹೇರ್ ಕಟ್ ಮಾಡಿಸ್ಬೇಕು. ಇವನಿಗೆ ಹೇರ್ ಕಟ್ ಮಾಡಿಸೋದಂದರೆ ನನಗಂತೂ ಟಾಸ್ಕ್ ಇದ್ದಂಗೆ. ಅವನಿಗೆ ಭಯ ಆಗತ್ತೆ, ಆ್ಯಂಡ್ ಸ್ವಲ್ಪ ಅಳ್ತಾನೆ. ಅವನನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಕೇರ್ ತೊಗೊಳ್ಬೇಕು. ಸೊ ಇದೆಲ್ಲ ಇದೆ. ಸೊ ಬನ್ನಿ, ಇವತ್ತಿನ ಲಾಗಲ್ಲಿ ಏನೇನಾಗ್ಬೋದು ಏನು ಅಂತ ನೋಡೋಕ್ಕೆ ಮುಂಚೆ, ಹೊಸದಾಗಿ ಲಾಗ್ಸ್ ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಹಾಗೆ ನಮ್ಮನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನಿವತ್ತು ಹೋಗ್ತಾ ಇರೋದು ಕುಂದಾಪುರದ ಚಿಕನ್ ಸೋಲ್ ಎಂಡಲ್ಲಿ ಏವಿಯರ್ ಫಾಸ್ಟ್ ಫುಡ್ ಅಂತ ಇದೆ, ಅದರ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಧನಶ್ರೀ ಕಂಗನ್ ಸ್ಟೋರ್ ಅಂತ ಹೊಸ ಶಾಪ್ ಓಪನ್ ಆಗಿದೆ. ನೀವು ಈ ಕಡೆಯಿಂದ ಬರೋದಾದರೆ, ಅಂದರೆ ಸಂಗಮಿಂದ ಬರೋದಾದರೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ನಿಮಗೆ. ಒಂದು ಗ್ಯಾಸ್ ಬಂಕ್ ಇದೆ, ಅದರ ಅಪೋಸಿಟಲ್ಲಿ ಏವಿಯರ್ ಫಾಸ್ಟ್ ಫುಡ್ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ಹೋದರೆ ಈ 1 ಗ್ರಾಮ್ ಗೋಲ್ಡ್ ಜುವೆಲ್ರಿ ಶಾಪ್ ಓಪನ್ ಆಗಿದೆಯಲ್ಲ, ನೋಡ್ಬೋದು. ಚಿನ್ನ ತಗೊಳ್ಬೇಕು, ತುಂಬಾ ಹಣ ಕೊಡ್ಬೇಕು ಅನ್ನೋ ಟೆನ್ಷನೇ ಇಲ್ಲ, ಯಾಕೆಂದ್ರೆ ನಮ್ಗೆ ಯಾವ್ದು ಬೇಕೋ ಆ ತರ ತುಂಬಾ ಕಲೆಕ್ಷನ್ ಇರೋ ಶಾಪ್ ನಮ್ಮ ಕುಂದಾಪುರದಲ್ಲೇ ಸಿಕ್ಕಿದೆ ನಮ್ಗೆ. ಸೊ ಹಾಗಾಗಿ ನಾನು ಇಲ್ಲಿ ಬಂದೆ ಇವತ್ತು, ಹೇಗಿದೆ ಕಲೆಕ್ಷನ್ ಎಲ್ಲ, ಹೇಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಇತ್ತು ನೋಡ್ಲಿಕ್ಕೆ. ಸೊ ಹಾಗಾಗಿ ಬಂದೆ. ಇಲ್ಲಿ ತುಂಬಾ ಕಲೆಕ್ಷನ್ ಇತ್ತು, ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್. ರೆಂಟಿಗೂ ಕೊಡ್ತಾರೆ, ಏನಾದರೂ ಮದುವೆ ಫಂಕ್ಷನ್ ಇದ್ರೆ, ನಮಗೆ ಈ ಸೊಂಟದ ಪಟ್ಟಿ ಇರ್ಬೋದು, ಜಡೆ ಬಿಲ್ಲೆ ಇರ್ಬೋದು, ಇದನ್ನೆಲ್ಲ ರೆಂಟ್ ಬೇಕಂದ್ರೂ ಕೊಟ್ಟು ತಗೊಳ್ಬೋದು. ಇಷ್ಟು ದಿವಸ, 1-2 ದಿವಸ, 3 ದಿವಸ ಫಂಕ್ಷನ್ ಇರುತ್ತೆ, ಆಮೇಲೆ ನಮಗೆ ಯೂಸ್ ಇರೋದಿಲ್ಲ ಅಂತ ನಾವು ಯೂಶ್ವಲಿ ರೆಂಟಿಂದ ತಗೊಳ್ತೀವಲ್ವಾ. ಸೊ ಹಾಗಾಗಿ ಈ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಅಷ್ಟೇ. ನಾವೇನಾದರೂ ಹಾಕ್ಕೊಂಡು ಫೋಟೋ ತೆಗೆದ್ರೆ ಗೋಲ್ಡಾ ಅಥವಾ ಏನು ಈ ಥರ ಗೋಲ್ಡ್ ಕೋಟೆಡಾ ಯಾವುದು ಅಂದರೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ಇದೆ. ಸೊ ಸ್ವಲ್ಪ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ, ಹೇಗಿದೆ ಏನು ಅಂತ. ಓಕೆ, ಆ್ಯಂಡ್ ಶಾಪ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹತ್ರದವರು ಯಾರಾದರೂ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಂದು ತೊಗೊಳ್ಬೋದು. ಆ್ಯಂಡ್ ರೆಂಟ್ ಮಾಡೋದಾದರೆ 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ನಮಗೆ ನಾವು ಪರ್ಚೇಸ್ ಮಾಡಬೇಕಂದ್ರೆ ಇನ್ನೂ ಬೇರೆ ಬೇರೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಬ್ಯಾಂಗಲ್ಸ್ ಎಲ್ಲ ಇರುತ್ತೆ ಆಯಿತಾ, ತುಂಬ ಕಡಿಮೆ ಬೆಲೆಗಿದೆ. ಅಂದರೆ ಕಲರ್ ಹೋದರೆ ಅವ್ರು ಕಲರ್ ಮಾಡಿಕೊಡ್ತಾರೆ, 6 ಮಂತ್ ವಾರಂಟಿ ಎಲ್ಲ ಇರುತ್ತೆ, ಅಕಸ್ಮಾತ್ ಕಲರ್ ಹೋಯಿತು ಅಂದರೆ ಪುನಃ ಪಾಲಿಶ್ ಹಾಕಿ ಕೊಡ್ತಾರೆ. ಸೊ ಎಲ್ಲ ಸ್ಥಳನು ಎಲ್ರಿಗೂ ಗೋಲ್ಡ್ ತೊಗೊಳ್ಳೋದು, ಗೋಲ್ಡ್ ಜುವೆಲ್ರಿನ ಪರ್ಚೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಈ ಥರ ಎಲ್ಲ ಒಂದು ಆಪ್ಷನ್ ಇದ್ದಾವಾಗ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದಲ್ವಾ. ಯಾಕೆಂದರೆ ಕಮ್ಮಿ ಪ್ರೈಸಲ್ಲಿ ಮತ್ತು ಚೆನ್ನಾಗಿರೋ ಸರ್ವಿಸು ಕೊಟ್ಟಾಗ, ಕಲರ್ ಹೋದರೆ ವಾಪಸ್ ಮಾಡಿಕೊಟ್ಟಾಗ ಸ್ವಲ್ಪ ನಮಗೂ ಈಸಿ ಅಲ್ವಾ. ಸೊ ತುಂಬ ಚೆನ್ನಾಗಿರೋ ಡಿಸೈನ್ ಎಲ್ಲ ನೋಡಿದೆ, ನಾನು ನಿಮ್ಗೆ ತೋರಿಸ್ತೀನಿ ಹೇಗೇಗಿದೆ ಏನು, ನಿಮ್ಗೆ ಏನು ಅನಿಸ್ತು ಎಲ್ಲ ಹೇಳಿ. ಓಕೆ, ಓಲೆ ಜುಮ್ಕಿಯಿಂದ ಹಿಡಿದು ಚೈನ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಹಾಗೆ ನೆಕ್ಲೇಸ್, ಚೌಕಾರ್, ದೊಡ್ಡ ದೊಡ್ಡ ಹಾರಗಳು, ಸೊಂಟದ ಪಟ್ಟಿ, ಹೀಗೆ ಪ್ರತಿಯೊಂದರಲ್ಲೂ ತುಂಬ ಕಲೆಕ್ಷನ್ ಇದೆ. ಆ್ಯಂಡ್ ಎಲ್ಲನೂ ಆಲ್ಮೋಸ್ಟ್ ಒಂಥರ ಗೋಲ್ಡ್ ಥರನೇ ಕಾಣಿಸುತ್ತೆ ಆಯಿತಾ. ಈ ದೊಡ್ಡ ದೊಡ್ಡ ಹಾರ ಸೆಟ್ ಇದೆಯಲ್ಲ, ಬ್ರೈಡಲ್ ಸೆಟ್, ಆ ಥರ ನೀವು ಕಂಪ್ಲೀಟ್ ಒಂದು ಸೆಟ್ಟನ್ನೇ ತೊಗೊಳ್ಬೋದು. ಅಂದರೆ ರೆಂಟ್ ಮಾಡೋದು ಬೇಡ, ಡೈರೆಕ್ಟಾಗಿ ತೊಗೊಳ್ತೀನಿ ಅಂತ ಹೇಳೋದಾದರೆ ಆ ಸೆಟ್ ಸಮೇತ ತೊಗೊಳ್ಬೋದು. ಆ ಸೆಟ್ ಏನಂದರೆ ಸ್ವಲ್ಪ ಪ್ರೈಸ್ 10,000ಕ್ಕಿಂತ ಜಾಸ್ತಿ ಇರುತ್ತೆ ನೋಡಿ. ಈ ಥರ
ಇದರಲ್ಲಿ ಒಂದು ದೊಡ್ಡ ಸರ, ನೆಕ್ಲೇಸ್, ಜುಮ್ಕ ಅಥವಾ ಓಲೆ, ಮತ್ತು ಸೊಂಟದ ಪಟ್ಟಿ ಎಲ್ಲನೂ ಇರುತ್ತೆ. ಈ ಕಡೆ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ರೆಂಟಿಗೆ, ರೆಂಟ್ ಬೇಡ, ಡೈರೆಕ್ಟಾಗಿ ತೊಗೊಳ್ತೀವಂದ್ರೂ ತೊಗೊಳ್ಬೋದು. ಇಲ್ಲಿ ಡಿಸ್ಪ್ಲೇ ಅಷ್ಟೇ ಅಲ್ಲ, ಒಳಗಡೆ ಇನ್ನೂ ಬಾಕ್ಸಲ್ಲಿ ಸುಮಾರೆಲ್ಲ ತೆಗೆದಿಟ್ಟಿದ್ರು, ಅದನ್ನೆಲ್ಲ ಇನ್ನೂ ಡಿಸ್ಪ್ಲೇ ಮಾಡಲಿಕ್ಕಿದೆ ಅಂತೆ. ಆಲ್ಮೋಸ್ಟ್ ಡಿಸ್ಪ್ಲೇಯಲ್ಲಿ ಫುಲ್ ಆಗಿದೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ರು ಕೂಡ. ಇದೊಂದು ಸ್ಟೋನ್ ಸೆಟ್ಟು, ಹೇಗಿದೆ ನೋಡಿ. ಇಲ್ಲಿ ನಾನೊಂದು ಹಾರ ಮತ್ತು ಜುಮ್ಕೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸೀರೆ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಹಾಕ್ಕೊಂಡ್ರೆ ಸಾಕು, ಒಂದು ಹಾರ ಒಂದು ಜುಮ್ಕೆ ಇದ್ದರೆ ಅಷ್ಟೇ ಸಾಕು. ಡಿಸೈನ್ ನೋಡಿ ಎಷ್ಟು ಡೀಟೇಲಾಗಿ ಚೆನ್ನಾಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದ್ರೂ ಫಂಕ್ಷನ್ ಇತ್ತಂದ್ರೆ ತುಂಬಾ ಟೆನ್ಷನ್ ಆಗೋ ವಿಷಯ ಅಂದ್ರೆ ಈ ಒಡವೆ ಆಯ್ತಾ. ಅಯ್ಯೋ ಯಾವ್ದು ಹಾಕೊಳ್ಳೋದು, ನನ್ನ ಹತ್ರ ಇಲ್ವಲ್ಲ, ಗೋಲ್ಡ್ ಇಲ್ವಲ್ಲ, ಯಾವ ತರ ತಗೊಳ್ಳೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಈ ತರ ಒಂದು ಆಪ್ಷನ್ ಇದ್ದಾಗ ತುಂಬಾನೇ ಈಸಿ ಅನ್ಸುತ್ತೆ. ಗೋಲ್ಡ್ ಆದ್ರೆ ನಾವ್ ಎಷ್ಟು ಇಟ್ಕೊಳ್ಬಹುದು, ಒಂದ್ ಸ್ವಲ್ಪ ಅಲ್ವಾ, ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ. ಆದಿ ಏನ್ ಹೇಳಿದ್ರು ಗೊತ್ತಾ, ನೀನು ನಾ ಹೇಳ್ದೆ ನಾನು ಶಾಪ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಈ ಥರ ಗೋಲ್ಡ್ ಕೋಟೆಡ್ ಜುವೆಲ್ರೀಸ್ ಎಲ್ಲ ಸಿಗುತ್ತೆ ಅಂತ. ಹೌದಾ, ನಿಮ್ಗೆ ಎಷ್ಟು ಬೇಕಾದರೂ ತಗೋ, ಏನು ಬೇಕಾದರೂ ತಗೋ, ನಾನೇನು ಹೇಳಲ್ಲ ಅಂತ ಹೇಳಿದ್ರು. ಆದರೆ ಗೋಲ್ಡ್ ಬಂದರೆ ಕೇಳಬಾರ್ದಂತೆ ನೆಕ್ಸ್ಟ್, ಈ ಥರ ಹೇಳಿದ್ರು ಆಯಿತಾ. ಸೊ ಹೌದಾ, ಹಾಗಾದರೆ ನಾನು ಇದರಲ್ಲಿ ಒಂದು 50,000 ಪರ್ಚೇಸ್ ಮಾಡ್ತೀನಿ ಅಂದೆ, ನಗಾಡ್ತಾ ಇದ್ರು. ಸೊ ಅಂದರೆ ನಮಗೆ ಗೋಲ್ಡಲ್ಲಿ ಜಾಸ್ತಿ ಆಪ್ಷನ್ ಇಟ್ಕೊಳ್ಳಿಕ್ಕಾಗಲ್ಲ ಆಯಿತಾ. ನಮ್ಮ ಹತ್ರ ಒಂದು ಸ್ವಲ್ಪ ಒಂದು 2-3 ಪೇರ್ ಸೆಟ್ ಎಲ್ಲ ಇಟ್ಕೊಳ್ಬೋದು. ಮ್ಯಾಚಿಂಗ್ ಯಾವ್ದು ಸೂಟ್ ಆಗುತ್ತೆ, ಯಾವ ಸೀರೆಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನೆಲ್ಲ ನೋಡಿ ಹಾಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇದೆಲ್ಲ ನೋಡೋಣ ಅಂತ ಬಂದಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್. ಇನ್ನ ಬರೋದಿದ್ದಂತೆ ನನಗೆ ಒಂದು ಸಿಂಗಲ್ ಈ ಬ್ರೇಸ್ಲೆಟ್ ಟೈಪ್ ಬರುತ್ತಲ್ಲ, ಬ್ಯಾಂಗಲ್ ವಿತ್ ಬ್ರೇಸ್ಲೆಟ್ ಆ ಥರ, ಸೊ ಅದೊಂದು ಬೇಕಿತ್ತು, ಅದನ್ನು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಒಂದು ಲಿಪ್ಸ್ಟಿಕ್ ತೊಗೊಂಡೆ. ನೋಡಿ ನಿಮಗೆ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವೇನಾದರೂ ತೊಗೊಳ್ಳೋದಿದ್ರೆ ಇಲ್ಲಿ ಬಂದು ನೋಡ್ಬೋದು. ಓಕೆ, ಅಲ್ಲಿಂದ ನೆಕ್ಸ್ಟ್ ನಾವು ಆದ್ವಿಕ್ ಹೇರ್ ಕಟ್ಗೆ ಅಂತ ಹೊರಟ್ವಿ. ಆದ್ವಿಕ್ ಹೇರ್ ನೋಡಿ ಈ ಸಲ ಎಷ್ಟು ಲಾಂಗ್ ಬಂದಿದೆ, ಕಣ್ಣು ತನಕನೂ ಬಂದಿದೆ ಆಯಿತಾ. ಸೊ ಫುಲ್ ಹೇರ್ ಕಟ್ ಮಾಡಿಸೋಣ ಅಂತ. ಮತ್ತು ಇನ್ನು ಸೆಕೆ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಫುಲ್ ಇರಿಟೇಟ್ ಆಗ್ತಾಯಿದೆ ಆಲ್ರೆಡಿ. ಈ ಸಲ ಸ್ವಲ್ಪ ಲೇಟ್ ಆಯಿತು ಹೇರ್ ಕಟ್ ಮಾಡಿಸೋದು. ಒಟ್ಟಿನಲ್ಲಿ ಅವನನ್ನು ಹೇರ್ ಕಟ್ ಮಾಡಲಿಕ್ಕೆ ಕರ್ಕೊಂಡು ಹೋದರೆ ತುಂಬ ಬೇಜಾರಾಗುತ್ತೆ ಆಯಿತಾ. ನೋಡಿ ಹೇಗೆ ಕೂತಿದ್ದಾನಂತ, ಮುಖ ನೋಡಲಿಕ್ಕೆ ಅಷ್ಟು ಸಂಕಟ ಆಗ್ತಿದೆ. ಈವನ್ ವಿಡಿಯೋ ನೋಡಲಿಕ್ಕೂ ಒಂಥರ ಬೇಜಾರಾಗುತ್ತೆ ಆ ಸಿಚುವೇಶನ್ ಎನಿಸ್ಕೊಂಡ್ರೆ. ತುಂಬ ಅಂದರೆ ಸ್ವಲ್ಪ ಹೆದರ್ಕೊಳ್ತಾನೆ. ಸ್ಟಾರ್ಟಿಗೆ ಅವನಿಗೆ ಅಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು ಅವ್ರು ನಿಂಗೆ ಮಾಮ, ನಿನ್ನಂದರೆ ಇಷ್ಟ, ಅಷ್ಟೆಲ್ಲ ಹೇಳಿ 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 ಕೂರಿಸ್ಕೊಂಡಿರೋದು. ಆದ್ವಿಕ್ ತುಂಬ ಬೇಜಾರಾಗಿದ್ದ ಅಂತ ಹೇಳಿ ಅವನಿಗೆ ನಾನು ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಅವನಿಗೆ ಸಾಂಗ್ಸ್ ಹೇಳಿದರೆ ಇಷ್ಟ ಆಗುತ್ತೆ, ಮತ್ತು ಸ್ಟೋರಿ ಅಂದರೆ ತುಂಬಾ ಇಷ್ಟ ಆಯ್ತಾ. ಸುಮ್ಮನೆ ಏನಾದರೂ ಒಂದು ಕತೆ ಹೇಳೋದು, ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಸರಿ ಆಗ್ತಾನೆ. ಆದರೂ ಅವನ ಬಗ್ಗೆ ನಾನೇನೋ ಮಾತಾಡ್ತೀನಿ ಅಂತ ಜೋರಾಗಿ ಅಳ್ಳಿಗೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಲಾಗಲ್ಲಿ ಅಲ್ಲಿ ಮಾತಾಡಲಿಲ್ಲ. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ, ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ.
ಲಿಪ್ಸ್ಟಿಕ್ ತೊಗೊಂಡಿದ್ನಲ್ವ, ಅದನ್ನು ಟ್ರೈ ಮಾಡಿ ನೋಡಲಿಲ್ಲ. ಅಲ್ಲಿ ಟೆಸ್ಟರೆಲ್ಲ ಏನು ಕೊಡಲಿಲ್ಲ. ತೊಗೊಂಡಿರೋದು ಏನು LIT ಅಂದರೆ ಸ್ವಲ್ಪ ಕಡಿಮೆ ಬೆಲೆ, 90 ರುಪೀಸ್ ಅಷ್ಟೇ. ಸೊ ಹೀಗೆ ಏನಾದರೂ ಜಸ್ಟ್ ಹೊರಗಡೆ ಹೋಗೋದಿದ್ರೆ ಒಂದು ಸ್ವಲ್ಪ, ಮತ್ತು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ LIT ತೊಗೊಂಡಿದ್ರೆ, ನಂಗೆ ಅದು ಒಂಥರ ಇಷ್ಟ. ಸೊ ಹಾಗಾಗಿ LIT ತೊಗೊಳ್ತೀನಿ. ಅದು ಬಿಟ್ಟರೆ ಮೇಬಿಲಿನ್ ಲ್ಯಾಕ್ಮಿ ಆ ಥರನೂ ತೊಗೊಳ್ತೀನಿ. ಇವತ್ತು ತೊಗೊಂಡಿರೋದು LIT. ಇದು ಫಸ್ಟು ಲಿಪ್ ಬಾಮ್ ಹಚ್ಕೊಡೆ, ಅದಾದ ನಂತರ ನೋಡಿ ಕಲರ್ ಈ ಥರ ಇದೆ ಆಯಿತಾ, ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡೆ. ಸೊ ಹಚ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಲಿಪ್ಸ್ಟಿಕ್ ತೊಗೊಂಡೋವಾಗ ಫೇಲ್ಯೂರ್ ಆಗೋದು ಜಾಸ್ತಿ ಆಯಿತಾ ನನಗೆ. ಹೆಚ್ಚಿನವ್ರಿಗೆ ಹೀಗೆ ಆಗ್ಬೋದು, ಯಾಕಂದರೆ ನಾವು ಶಾಪ್ಗೆ ಹೋದವಾಗ ಡೈರೆಕ್ಟ್ ಯಾವುದೋ ನೋಡಿ ಕಲರ್ ಚೆನ್ನಾಗಿದೆ ಅಂತ ತೊಗೊಂಡು ಬರ್ತೀವಿ. ಯಾಕೆಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಅಂದರೆ ಕೆಲವೊಂದು ಬ್ರ್ಯಾಂಡಲ್ಲಿ ಮಾತ್ರ ಟೆಸ್ಟರ್ ಕೊಡ್ತಾರೆ ಆಯಿತಾ, ಹಾಕ್ಕೊಂಡು ನೋಡಿ ಅಂತ. ಕೆಲವೊಂದು ಶಾಪಲ್ಲಿ ಟೆಸ್ಟರ್ ಕೊಡೋದಿಲ್ಲ. ಸೊ ಹಾಗಿರುವಾಗ ನಾವು ಯಾವುದಾದ್ರೂ ಒಂದು ಕಲರ್ ನಮಗೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಅನಿಸಿರೋದು ಮಾತ್ರ ತೊಗೊಂಡು ಬರ್ತೀವಿ. ಮನೆಗೆ ಬಂದು ಹಾಕ್ಕೊಂಡು ನೋಡಿದವಾಗ ನಮ್ಮ ಲಿಪ್ಸಿಗೆ ಕೆಲವೊಂದು ಸಲ ಮ್ಯಾಚ್ ಆಗೋದಿಲ್ಲ. ಸೊ ಇದೇ ಥರ ನಾನು ಒಂದು ಸುಮಾರು ಲಿಪ್ಸ್ಟಿಕ್ಕೆಲ್ಲ ಫೇಲ್ಯೂರ್ ಆಯಿತು ಸೆಲೆಕ್ಷನಲ್ಲಿ. ಸೊ ಇವತ್ತು LIT ತೊಗೊಂಡಿರೋದು. ಸೊ ಒಂಥರ ಅಲ್ಲಿ ನೋಡೋಕ್ಕೆ ಚೆನ್ನಾಗಿದೆ ಅನಿಸ್ತು, ಯಾಕೆಂದರೆ ಈ ಕಲರ್ ಮೊದಲು ಯಾವತ್ತೂ ಒಂದು ಸಲ ಟ್ರೈ ಮಾಡಿದ್ದೇ ಆಗಿತ್ತು. ಸೊ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ಹಾಗೆ ತೊಗೊಂಡು ಬಂದೆ. ಸೊ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ ಕಲರು. LIT ಕಲರ್ ಮ್ಯಾಟ್ ಲಿಪ್ಸ್ಟಿಕ್, ಇದು ಶೇಡ್ ಬಂದುಬಿಟ್ಟು P23. ಯಾರಾದರೂ ನೀವು ನೆಕ್ಸ್ಟ್ ಟೈಮ್ ಹೋದವಾಗ ನಿಮ್ಗೆ ಇದೇ ಕಲರ್ ಬೇಕಂತ ಅನಿಸಿದರೆ ಸೊ ಅಲ್ಲಿ ಹೋಗಿ ಹೇಳಿ LIT P23 ಅಂತ, ಅವರು ಹುಡುಕಿ ಕೊಡ್ತಾರೆ ನಿಮ್ಗೆ ಆಯಿತಾ. ಚೆನ್ನಾಗಿದೆ ಕಲರ್, ರೆಡ್ ಅಂತಲೂ ಹೇಳಿ, ರೆಡ್ ಅಂತೂ ಅಲ್ಲ ಪಿಂಕ್ ಅಂತಲೂ ಹೇಳಲಿಕ್ಕಾಗಲ್ಲ, ಒಂಥರ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಿಮ್ಮ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್, ಅಂದರೆ ತುಂಬ ಫೇರ್ ಇರೋರ್ಗಾದರೆ ಲೈಟ್ ಕಲರ್ ಹಾಕಿದರೆ ಒಂಥರ ಕಾಣಿಸೋದೇ ಇಲ್ಲ. ಅಂದರೆ ಲೈಟ್ ಕಲರ್ ಹಾಕಿದವಾಗ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಅದರಲ್ಲೂ ಲಿಪ್ಸ್ ಲೈಟ್ ಇದ್ದರೆ ಆವಾಗ ಲೈಟ್ ಕಲರ್ ಹಾಕಿದವಾಗ ಅಷ್ಟು ಕಾಣಿಸೋದಿಲ್ಲ. ಮತ್ತು ಸ್ವಲ್ಪ ಏನಾದರೂ ಡಾರ್ಕ್ ಕಲರ್ ತೊಗೊಂಡ್ರೆ ರೆಡ್ ಕಲರ್ ಥರನೇ ಕಾಣಿಸುತ್ತೆ, ಅಂದರೆ ಡಾರ್ಕ್ ಮರೂನ್ ಕಲರ್ ಆಗಿ ಕಾಣಿಸುತ್ತೆ ಅಥವಾ ಡಾರ್ಕ್ ರೆಡ್ ಆ ಥರ ಕಾಣಿಸುತ್ತೆ. ಸೊ ಹೀಗಿರುವಾಗ ಲಿಪ್ಸ್ಟಿಕ್ ತೊಗೊಳ್ಳೋವಾಗ ಸ್ವಲ್ಪ ಹುಷಾರಾಗಿರಬೇಕು. ಲಿಪ್ಸ್ ತುಂಬ ಲೈಟ್ ಕಲರ್ ಇದ್ದರೆ ಡಾರ್ಕ್ ಲಿಪ್ಸ್ಟಿಕ್ ಅಲ್ಲ ಅವಾಗ ಕರೆಕ್ಟಾಗಿ ಕಾಣಿಸುತ್ತೆ. ಲಿಪ್ಸ್ ನಮ್ಮದು ಡಾರ್ಕ್ ಇದ್ದರೆ ಸ್ವಲ್ಪ ರೆಡ್ಡಿಶ್ ಇದ್ದರೆ ಅವಾಗ ಹೆಚ್ಚಿನ ಕಲರೆಲ್ಲ ರೆಡ್ಡಿಶ್ ಥರನೇ ಅಥವಾ ಮರೂನ್ ಥರನೇ ಕಾಣಿಸುತ್ತೆ. ಸೊ ಹೀಗೆಲ್ಲ ಇರುವಾಗ ಸ್ವಲ್ಪ ನೋಡಿ ತೊಗೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ನನಗಂತೂ ಈ ಲಿಪ್ಸ್ಟಿಕ್ ಇಷ್ಟ ಆಯಿತು, ಇವತ್ತಂತೂ ಫೇಲಿಯರ್ ಆಗಿಲ್ಲ, ಅದೇ ಖುಷಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಏನನ್ನಿಸ್ತು ಅಂತ ಹೇಳಿ, ಲಿಪ್ಸ್ಟಿಕ್ ಕಲರ್ ಹೇಗಿದೆ ಅಂತ ಹೇಳಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.